ಬಡಿ ಆಮೇಲೆ ಸ್ಟಾರ್ಟ್ ಆಗುತ್ತೆ. ಲೈವ್ ಇದೆ ಅಲ್ಲ, ಲೈವ್ ಇದೆ. ಅವರು ಒಂದೆರಡು ಜನ ಬರ್ತಾರೆ ಅಲ್ಲಿ, ಅದು ಸ್ಟಾರ್ಟ್ ಆದಾಗ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೀನು ಅದ್ರಲ್ಲಿ ಬರ ಮಾಡ್ತಿದ್ದೀಯಪ್ಪ? ಹಾಂ, ಒಂದು ಈಗ ಸ್ಟಾರ್ಟ್ ಆಯಿತು, ಇನ್ನು ಬರ್ತಾ ಹೋಗುತ್ತೆ ಇನ್ನು. ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತು ಯಾ ಹೆಸರು ಹೇಳೋದೇ ಬೇಕಾಗಿಲ್ಲ, ಯಶ್ ನನ್ನ ಗೆಳೆಯ ಯಶ್ ನಮ್ಮ ಜೊತೆ ಲೈವ್ ಅಲ್ಲಿ ಇದ್ದಾರೆ. ಯಶ್ ಎಷ್ಟು ಇವಾಗ ನಾನು ನೀನೇನು ಇಂಟ್ರೊಡಕ್ಷನ್ ಕೊಡು, ನಮ್ಮ ದೂತ್ ಪೇಡ ಜೊತೆ ನಾನಿದ್ದೀನಿ, ನಮ್ಮ ದಿಗಿ ಸ್ವೀಟ್ ಆರ್ಟ್. ಎಷ್ಟೋ ದಿನದ ಮೇಲೆ ನಾವಿಬ್ರು ಒಂದು ಈ ಥರ ಕ್ಯಾಮ್ರಾ ಮುಂದೆ ಬರ್ತಾ ಇದ್ದೀವಿ, ಹೇಳ್ತಾ ಇರ್ತೀವಿ. ಯಶ್, ಅದೇ ಈಗ ನಾನು ಕ್ವಶನ್ ಕೇಳ್ತೀನಿ. ಈಗ ನಮ್ಮ ಕತೆ ಹೇಗೆ ಶುರುವಾಯಿತು ಅಂದರೆ, ಬಹುಶಃ ನಾವು ತುಂಬ ವರ್ಷದ ಹಿಂದೆ ಮೀಟ್ ಮಾಡಿದ್ದು. ಸೊ ನಮ್ಮ ಕತೆ ಹೇಗೆ ಶುರುವಾಯಿತು ಅಂತ ನಮ್ಮ ಎಲ್ಲ ಸ್ನೇಹಿತರಿಗೆ ಹೇಳಿದ್ರೆ, ಅದೇ ಮುಗ್ಗಿನ ಮನಸ್ಸು ಕರೆಕ್ಟ್ ಸೆಟ್ ಶೂಟಿಂಗ್ ಅಲ್ಲಿ. ಹೌದು, ನಾನು ಹೊಸದಾಗಿ ಬಂದಿದ್ದೆ ಆಗ, ದಿಗಿ ಆಲ್ರೆಡಿ ಮುಂಗಾರು ಮಳೆಯಲ್ಲಿ ಮಾಡಿದ್ರಿಂದ ಅದು ಈಕೆ ಅವ್ರ ಆಫೀಸ್ ಅಲ್ಲಿ ಟಚ್ ಇತ್ತು ನಿನಗೆ. ಕರೆಕ್ಟ್ ಕರೆಕ್ಟ್. ನಮ್ಮ ಶೂಟಿಂಗ್ ನಡೀಬೇಕಾದ್ರೆ ಸೆಟ್ ಅಲ್ಲಿ ಐ ತಿಂಕ್ ಅಬ್ಬಾಯಿನಾಡು ಸೆಟ್ ಅಲ್ಲಿ. ಹೌದು, ಸೊ ಅಲ್ಲಿ ದಿಗಿ ಬಂದಿದ್ದ. ಫಸ್ಟ್ ಟೈಮ್ ನೋಡಿದ್ರೆ ಯಾರಪ್ಪ ಇಷ್ಟು ಫಳ ಫಳ ಅಂತ. ಇಲ್ಲ, ನಾನು ಅದೇ ಸೆಟ್ ಅಲ್ಲಿ ನಮ್ದು ಗಾಳಿಪಟ ಶೂಟಿಂಗ್ ಆಗಿತ್ತು, ನನ್ನ ಸಾಂಗ್ ನಂದು ನೀತು ಸಾಂಗು. ಅದಾದ್ಮೇಲೆ ನಾನು ಇನ್ನೇನಕ್ಕೂ ಬಂದಿದ್ದೆ, ಅವಾಗ ಫಸ್ಟ್ ನಾನು ಯಶ್ ಮೀಟ್ ಮಾಡಿದ್ದು. ಅಲ್ಲಿಂದ ಇದುವರೆಗೂ ನಮ್ಮ ಕತೆ ಹಾಗೆ ಸ್ಟ್ರಾಂಗ್ ಆಗಿದೆ, ಸೂಪರ್ ಸ್ಟ್ರಾಂಗ್ ಆಗಿದೆ. ಅದಾದ್ಮೇಲೆ ನಾವು ತುಂಬಾ ಕ್ಲೋಸ್ ಆದ್ರೆ, ಆಕ್ಚುಲಿ ಐ ತಿಂಕ್ ಅಮೃತ ಮಹೋತ್ಸವ ಟೈಮಲ್ಲಿ, ಅಮೃತ ಮಹೋತ್ಸವ ಟೈಮ್ ಎಲ್ಲರಿಗೂ ಜೆಲ್ಲ ತುಂಬಾ ಒಂದು ಆಪರ್ಚುನಿಟಿ ಸಿಕ್ತು. ಹೌದು, ಅದಾದ್ಮೇಲೆ ರೆಗ್ಯುಲರ್ ಆಗಿ ಸಿಗ್ತಾ ಇದ್ವಿ. ಹೌದು, ದಿಗಿ ಅವ್ನು ಹೆಂಗೆ ಅಂದ್ರೆ, ನಾನು ಯಾವಾಗ್ಲೂ ಅವ್ನು ನೋಡಿರೋದು ಆರಾಮಾಗಿರ್ತಾನ ಚಿಲ್ಡ್ ಔಟ್ ಅಂತ. ನನಗೆ ಯಾವಾಗ್ಲೂ ಅನ್ಸೋದು, ನಾನು ಯಾಕೆ ಅಷ್ಟು ರಿಲ್ಯಾಕ್ಸ್ ಆಗಿರ್ಬಾರ್ದು ಅಂತ. ಅಂದ್ರೆ ಇವನ್ನ ನೀನ್ ರಿಲ್ಯಾಕ್ಸ್ ಆಗಿದ್ರೆ ನೀನ್ ಇವತ್ತು ರಾಕಿಂಗ್ ಸ್ಟಾರ್ ಆಗಕ್ ಆಗ್ತಾ ಇರ್ಲಿಲ್ಲ. ಅದು ಬೇರೆ, ನೀನೇನಾಗಿದ್ರು ಬಟ್ ಲೈಫ್ ನ ಎಂಜಾಯ್ ಮಾಡೋದು ಅಥವಾ ಅಷ್ಟು ಈಸಿಯಾಗಿ ತಗೊಳ್ಳೋದು. ನಾನು ಒಂದು ನೋಡಿದ್ದೀನಿ ದಿಗ್ಗಿಲಿ, ಅವನಿಗೆ ಯಾವತ್ತು ಇನ್ಸೆಕ್ಯೂರಿಟಿ ಆಗ್ಬೋದು ಅಥವಾ ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗ್ಬೋದು ಅಥವಾ ಏನೋ ತುಂಬ ಪ್ರೊಫೆಷ್ನಲ್ ಇದನ್ನೆಲ್ಲ ಡಿಸ್ಕಸ್ ಮಾಡೋದು ಅದು ಯಾವುದೂ ಇರಲ್ಲ ಅವನಲ್ಲಿ. ಅವ್ರು ಸಿಕ್ಕಿದಾಗ ಟ್ರೂ ಫ್ರೆಂಡ್. ಇನ್ಫ್ಯಾಕ್ಟ್ ನಾವು ಸಿನಿಮಾ ಮಾತಾಡೋದಕ್ಕಿಂತ ಹೆಚ್ಚಿಗೆ ಲೈಫ್ ಇದು, ಆಮೇಲೆ ಅವನು ಎಲ್ಲೋ ಒಂದು ಬೈಕಿಗೆ ತಗೊಂಡೆಲ್ಲ ಹೋಗಿರ್ತಾನೆ. ಆ್ಯಂಡ್ ಖುಷಿ ಆಗುತ್ತೆ ನನಗೆ, ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಇವಾಗ ಒಂದು ಅವ್ನ ಸಿನಿಮಾ ಕಥೆಯೊಂದು ಶುರುವಾಗಿದೆ. ಇನ್ಫ್ಯಾಕ್ಟ್ ಟೈಟ್ಲೇ ಚೆನ್ನಾಗಿದೆ, ಎಲ್ಲರ ಲೈಫಲ್ಲೂ ಒಂದು ಕತೆ ಶುರು ಆಗಬೇಕು, ಒಂದೊಂದು ಕತೆ ಇರುತ್ತೆ. ಕರೆಕ್ಟು. ಸೊ ಎಲ್ಲ ವಿಷಯಕ್ಕೂ ಒಂದೊಂದು ಕತೆ ಹೆಂಗು ಅದಕ್ಕೊಂದು ಸ್ಟಾರ್ಟ್ ಇರುತ್ತೆ. ಹೌದು, ಅದು ನಮ್ಮ ಕತೆ ಹಂಗೆ ಶುರು ಆಯಿತು. ಎಸ್, ಅದೇ ಈಗ ಯಶ್ ನಿನ್ನ ಸಿನಿಮಾ ನೋಡಿಲ್ಲ, ಬಟ್ ಸದ್ಯದಲ್ಲೇ ನೋಡ್ತೀಯ ಅಂತ ಪ್ರಾಮಿಸ್ ಮಾಡಿದ್ಯಾ. ಇವರೆಲ್ಲ ನೋಡ್ತಾ ಇದ್ದಾರೆ, ನೀನು ನೋಡಲೇಬೇಕು 100%. ಸಿ, ನಾನು ಸಾಂಗ್ ನೋಡಿದೆ ದಿಗಿದು, ಆ ಸಾಂಗ್ ನನಗೆ ತುಂಬ ಇಷ್ಟ ಆಯಿತು. ಅವನೊಬ್ಬನೇ ಅದ ಮೈ ಮರೆತು ಒಂಥರ ಎಂಜಾಯ್ ಮಾಡ್ತಿರೋ ಥರ ಸಾಂಗ್, ತುಂಬ ರಿಯಲಿಸ್ಟಿಕ್ ಆಗಿ ಒಂದು ಬೇರೆ ಕ್ಲಾಸ್ ಅಪಾರ್ಟ್ ಅಂತಾರಲ್ಲ, ಹಂಗೆ ಕಾಣಿಸ್ತು ನನಗೆ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೇಕಿಂಗ್ ಅಂತ ನಾನು ನೋಡಿದೆ. ಆ್ಯಂಡ್ ತುಂಬ ಒಳ್ಳೆ ರಿವ್ಯೂಸ್ ಕೇಳಿದೆ ಸಿನಿಮಾ ಬಗ್ಗೆ. ನಾನೀಗ ಶೂಟಿಂಗ್ ಕಂಟಿನ್ಯೂಸ್, ಲಾಸ್ಟ್ ಒಂದು ಸಿನಿಮಾ KGF ಮುಗಿಸಲೇಬೇಕು, ಇಲ್ಲಾಂದ್ರೆ ಗ್ಯಾರಂಟಿ ಹೊಡಿತಾರಲ್ಲ. ಸೊ ಅದ್ರ ಸಾಂಗ್ ಕಂಟಿನ್ಯೂಸ್ ಶೂಟ್ ಮಾಡ್ತಾ ಇದ್ದೀನಿ, ಅದು ಮುಗಿಸಿದ ತಕ್ಷಣ ನಾನು ನೋಡ್ತೀನಿ. ಆ್ಯಂಡ್ ಕಥೆಯೊಂದು ಶುರುವಾಗಿದೆ, ಯಾರು ನೋಡಿದರೆ ಅವ್ರು ಯಾರು ಎಲ್ಲರೂ ನನಗೆ ತುಂಬ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಎಸ್, ನಿನ್ನ ಫ್ಯಾನ್ಸ್ ಏನು ಗೊತ್ತಿಲ್ಲ, ಬಟ್ ನಾನಂತೂ ಈ ಒಂದು ಎಷ್ಟು KGF ಕಾಯ್ತಾ ಇದ್ದೀನಿ. ಇವತ್ತು ತುಂಬ ಅಂದರೆ ಒಂದು ರಫ್ ಕಟ್ಟು ಒಂದಷ್ಟು ಕ್ಲಿಪ್ಸ್ ನನಗೆ KGF ನೋಡೋದಕ್ಕೆ ಸಿಕ್ತು. ಇವ್ರು ಸೆಟ್ಟಿಗೆ ಹೋದಾಗ ಅದ್ಭುತವಾಗಿದೆ. ಅಂದರೆ ಇದು ಇಂಡಿಯನ್ ಸಿನಿಮಾ ಬಿಟ್ಟು ನೀವು ಒಂಥರ ಹಾಲಿವುಡ್ ಇಮ್ಯಾಜಿನ್ ಮಾಡ್ಬೋದು ಹಾಗಿದೆ. ಬ್ರಿಲಿಯಂಟ್ ಆಗಿ ಮಾಡಿದ್ಯಾ, ಆಲ್ ದ ಬೆಸ್ಟ್. ಎಲ್ಲ ಕಡೆ ಇದೆ, ಆಲ್ ಓವರ್ ಕರ್ನಾಟಕ ಒಳ್ಳೆ ರಿವ್ಯೂಸ್ ಬಂದಿದೆ, ಆಮೇಲೆ ಚೆನ್ನಾಗಿ ಓಡ್ತಾ ಇದೆ. ತುಂಬಾ ಚೆನ್ನಾಗಿತ್ತು ಅಂದ್ರೆ ನನಗೆ ಹೊಸ ತರ ಒಂದು ಎಕ್ಸ್ಪೀರಿಯನ್ಸ್. ಏನಕ್ಕೆ ಅಂದ್ರೆ ಇದರಲ್ಲಿ ಟೆಕ್ನಿಕಲಿ ನಾವು ಸಿಂಕ್ ಸೌಂಡ್ ಎಲ್ಲ ಯೂಸ್ ಮಾಡಿದ್ವಿ, ಆಮೇಲೆ ಇದು ಟೆಕ್ನಿಕಲಿ ನಾವು ಒಂದು 2-3 ಕ್ಯಾಮ್ರಾ ಇಟ್ಕೊಂಡು ಮಾಡಿದ್ವಿ. ಆಮೇಲೆ ಎಲ್ಲ ಈ ಲಾಂಗ್ ಶಾರ್ಟ್ಸ್, ನಾವು ಎಲ್ಲೂ ಈ ಇಂಟರ್ಕಟ್ಸ್ ಆ ಥರದ್ದೆಲ್ಲ ತುಂಬ ಕಮ್ಮಿ. ಲಾಂಗ್ ಶಾರ್ಟ್ಸು, ತುಂಬ ಕಾನ್ವರ್ಸೇಷನಲ್ ಫಿಲ್ಮ್ ಇದರಲ್ಲಿ, ಮಾತುಕತೆ ನಡೀತಾ ಇರುತ್ತೆ, ಒಂದೇ ಶಾರ್ಟು ಲಾಂಗ್ ಶಾರ್ಟು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಹಂಗೆ ಹೋಗ್ತಾ ಇರುತ್ತೆ. ಈ ಥರದ್ದೆಲ್ಲ ಒಂದಷ್ಟು ನನಗೆ ಹೊಸ ಎಕ್ಸ್ಪೀರಿಯನ್ಸು, ಯಾಕಂದ್ರೆ ಮುಂಚೆ ಮಾಡಿದ ಸಿನಿಮಾದೆಲ್ಲ ಸಾಕಷ್ಟು ಕಟ್ಟಿರೋದು, ಇದು ಎಲ್ಲ ಲಾಂಗ್ ಲಾಂಗ್ ಶಾರ್ಟ್ಸ್ ಆ ಥರದ್ದು ಒಂದು ಕಾನ್ವರ್ಸೇಷನಲ್ ಫಿಲ್ಮ್. ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಖಂಡಿತ ಖಂಡಿತ. ಸೊ ನನಗೆ ಅದೇ ಈಗ ನೋಡಿದವ್ರು ಹೇಳ್ತಾ ಇದಾರೆ, ಮನೆ ಸೆಟ್ ಎಲ್ಲ ನೋಡಿದೆ ಸಾಂಗ್ ಅಲ್ಲಿ ತುಂಬಾ ಕಂಟೆಂಪ್ರರಿ ಆಗಿ ಕ್ಲಾಸ್ ಆಗಿತ್ತು. ಹೌದು, ಎಲ್ಲಿ ಶೂಟ್ ಮಾಡಿದ್ರಿ ಇದು? ಇದು ನಾವು ಈ ಕೋಸ್ಟಲ್ ಸೈಡ್ ಅಲ್ಲಿ ಅಂದ್ರೆ ಮಂಗಳೂರು ಸುತ್ತಮುತ್ತ ಉಡುಪಿ ಕುಂದಾಪುರ ಆ ಕಡೆ, ಆಮೇಲೆ ಪಾಂಡಿಚೇರಿಲಿ ಮೇಜರ್ ಪೋರ್ಷನ್ಸ್ ನಾವು ಶೂಟ್ ಮಾಡಿದ್ವಿ. ಸೊ ಇಡೀ ಸಿನಿಮಾನ ನಾವು ಒಂದು 30 ದಿವಸದಲ್ಲಿ ಮುಗಿಸಿದ್ವಿ, ಯಾಕೆಂದ್ರೆ ಇಡೀ ಕತೆ ನಡೆಯೋದು 4 ದಿವಸದಲ್ಲಿ.
ಸೊ ಹಾಗಾಗಿ ನಮಗೆ ಜಾಸ್ತಿ ದಿವಸ ಬೇಕಾಗಿಲ್ಲ, ಬಟ್ ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದೀವಿ. ಅದು ಮ್ಯಾಟರ್ ಆಗಲ್ಲ, ಕಂಟೆಂಟ್ ಒಂದೇ ಕಡೆ ನಡೆಯುತ್ತೆ ಅಂದಾಗ ನಂಬರ್ ಆಫ್ ಡೇಸ್ ಒಳ್ಳೆ. ತುಂಬಾ ಖುಷಿಯಾಗಿದೆ ನನಗೆ, ತುಂಬಾ ದಿನದ ಮೇಲೆ ಆಕ್ಚುಲಿ ನಾವಿಬ್ರು ಈ ಥರದೊಂದು ಪ್ಲಾಟ್ಫಾರ್ಮ್ ಸಿಗಂಗ್ ಅಟ್ಟಿಗೆ ಹೇಳ್ದ. ಆ್ಯಂಡ್ ಒಂದು 10 ನಿಮಿಷ ವೀಡಿಯೋ ಮಾಡೋಣ ಅಂತ, ಬಟ್ ನಾವು ಇಡೀ ಸಾಯಂಕಾಲ ಜೊತೆಲೇ ಇದ್ವಿ. ಖುಷಿ ಆಗ್ತಿದೆ ನೋಡಿ, ನಿನ್ನ ಫ್ಯಾನ್ಸ್ ಎಲ್ಲ ಕೇಳ್ತಾರೆ ಮಾತಾಡ ಎಲ್ಲ. ಈಗ ದೇ ವೆರಿ ಹ್ಯಾಪಿ ಟು ಸಿ ಯು. ಇದೆಲ್ಲ ಆಲ್ ದಿ ಬೆಸ್ಟ್ ಲೀಸಣ್ಣ, ಥ್ಯಾಂಕ್ ಯು. ಮಾಡ್ತಿದ್ದೀವಿ, ಬರುತ್ತೆ ಬರುತ್ತೆ, ಬೇಗ ಬರುತ್ತೆ. ಈಗ ಲಾಸ್ಟ್ ಸಾಂಗ್ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ಬರುತ್ತೆ. ಎಸ್, ಹಾಗೆ ಎಲ್ಲರೂ ಸಿನಿಮಾ ನೋಡಿದಿರಾ, ಕಥೆಯೊಂದು ಶುರುವಾಗಿದೆ, ನಿಮ್ಗೆ ಏನನ್ಸುತ್ತೆ ಹೇಳಿ. ನನ್ನ ಫೀಲಿಂಗ್ ಅಂದರೆ ಈ ಥರ ಸ್ಪೆಷಲ್ ಸಿನಿಮಾಗಳು ಬಂದಾಗ ಅಟೆಂಪ್ಟ್ಗೆ ನೀವೆಲ್ಲ ಗೌರವ ಕೊಡಬೇಕು, ಬೇಗ ಹೋಗಿ ಸಿನಿಮಾ ನೋಡಬೇಕು. ಯಾಕಂದ್ರೆ ತುಂಬ ಜನ ಮಾತಾಡ್ತಿರ್ತಾರೆ, ನನ್ನ ಸೇರಿ ಈ ಸಿನಿಮಾ ಬಗ್ಗೆ ಕೂತ್ಕೊಂಡು ಎಲ್ಲ ಡಿಸ್ಕಸ್ ಮಾಡ್ಬೇಕು, ತುಂಬ ಚೆನ್ನಾಗಿದೆ ಅಂತ ನೋಡಬೇಕು ಅಂತ. ಅಫ್ಕೋರ್ಸ್ ಎಲ್ರಿಗೂ ಒಂಚೂರು ಬಿಗಿ ಇದಿರುತ್ತೆ, ಬಟ್ ಆದರೂ ನಾವೆಲ್ಲ ಹೋಗಿ ಟೈಮ್ ಮಾಡ್ಕೊಂಡು ನೋಡೋಣ, ಬೇಗ ನೋಡಬೇಕು. ಇವತ್ತಿನ ಥಿಯೇಟ್ರು ಇದರಲ್ಲಿ ಎಷ್ಟು ಬೇಗ ನೋಡ್ತೀವಿ ಅಷ್ಟು ಅವಾಗ ಆ ಥರ ಸಿನಿಮಾ ಮಾಡೋದಕ್ಕೆ ಎಲ್ರಿಗೂ ಶಕ್ತಿ ಬರುತ್ತೆ, ನೀವೆಲ್ಲ ಶಕ್ತಿ ತುಂಬಬೇಕು. ಯಶ್ ಬಾಸ್, ಎಲ್ಲ ನಿಮ್ KGF ಕೇಳ್ತಾ ಇದಾರೆ. KGF ಇನ್ನೇನು ಕೆಲವು ದಿವಸ ಶೂಟಿಂಗ್ ಬ್ಯಾಲೆನ್ಸ್ ಇದೆ, ಅದಾದ್ಮೇಲೆ ನಾನು ಡೇಟ್ಸ್ ಹೇಳಂಗಿಲ್ಲ, ಬಟ್ ನನಗೆ ಗೊತ್ತು ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸೊ ಎಲ್ಲರೂ ಕಾಯ್ತಾ ಇರಿ, ಅದು ಬರುತ್ತೆ ಬೇಗ. ಬಟ್ ಈಗ ಸದ್ಯಕ್ಕೆ ಕಥೆಯೊಂದು ಶುರು ಆಗಿದೆ, ಥಿಯೇಟರ್ ಅಲ್ಲಿ ಇದೆ, ಫಸ್ಟ್ ಅದನ್ನ ನೋಡಿ ಎಲ್ಲ ನೋಡಿ ಆದ್ಮೇಲೆ ಡಿಸ್ಕಸ್ ಮಾಡೋಣ. ಯಶ್, ಥ್ಯಾಂಕ್ ಯು. ಯಶ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನೋಡಿ, ಎಲ್ಲ ಮಿಸ್ ಮಾಡಿಬಿಡಿ. ಓಕೆ, ದಿಗಿ ತುಂಬ ಸೀರಿಯಸ್ ಆಗಿ ಒಂದು ಸಿನಿಮಾ ಮಾಡಿದೆ ನಾನು, ಅಷ್ಟು ಖುಷಿಯಿಂದ. ಇದೆಲ್ಲ ನೋಡಿ ಎಂಜಾಯ್ ಮಾಡಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು.